ಶಿಥಿಲಗುಂಡ ಕಟ್ಟಡ ಕುಸಿದು ಬೀಳೋ ಹಂತದಲ್ಲಿರೋ ಮೇಲ್ಚಾವಣಿ ಪ್ರಾಣ ಭಯದಲ್ಲೇ ಕರ್ತವ್ಯ ನಿರ್ವಹಿಸಿದ್ರು ಅಧಿಕಾರಿ ಸಿಬ್ಬಂದಿ ವರ್ಗ ಕಚೇರಿಯ ಸುತ್ತಮುತ್ತ ಸ್ಮಶಾನದ ಪರಿಸ್ಥಿತಿ ಆವರಿಸಿ ಗಿಡ ಗಂಟೆಗಳ ರಾಶಿ ಇದು ಸಾವಿನ ಕೂಪಕ್ಕೆ ಕೈಬೀಸಿ ಕರೆಯುತ್ತಿರೋ ನಂಜನಗೂಡಿನ ರೇಷ್ಮೆ ಇಲಾಖೆ ಕಚೇರಿಯ ಪರಿಸ್ಥಿತಿ ನೂರಾರು ಕೋಟಿ ಮೊತ್ತದ ಮಿನಿ ವಿಧಾನಸೌಧ ನಿರ್ಮಾಣಕ್ಕೆ ಜಾಗ ಕೊಟ್ಟರು ರೇಷ್ಮೆ ಇಲಾಖೆ ಕಚೇರಿಗೆ ಮಾತ್ರ ಕೊಠಡಿ ಇಲ್ಲ ಸರ್ಕಾರ ಪ್ರತಿ ಬಜೆಟ್ನಲ್ಲೂ ರೇಷ್ಮೆ ಇಲಾಖೆಗಂತಲೇ ಕೋಟ್ಯಾಂತರ ರೂಪಾಯಿ ಮೀಸಲಿಡುತ್ತಿದ್ರು ಅಧಿಕಾರಿಗಳು ಮಾತ್ರ ಕಚೇರಿಗಳ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಶಿಥಿಲಗೊಂಡಿರೋ ಕಟ್ಟಡದಲ್ಲೇ ಕಚೇರಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿರಬೇಕಿರೋ ದುಸ್ಥಿತಿ ಎದುರಾಗಿದೆ ಒಂದು ಸರ್ಕಾರದ ಕಚೇರಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ರು ಹಿರಿಯ ಅಧಿಕಾರಿಗಳು ಕಚೇರಿ ಕಟ್ಟಡಕ್ಕೆ ಕಾಯಕಲ್ಪ ಒದಗಿಸದೇ ಇರೋದು ವಿಪರ್ಯಾಸವೇ ಸರಿ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರೋ ನಂಜನಗೂಡು ರೇಷ್ಮೆ ಇಲಾಖೆ ಕಚೇರಿ ಒಂದು ಕಡೆಯಾದರೆ ಇದ್ದು ಇಲ್ಲದಂತಿರುವ ವಸತಿ ಗೃಹಗಳು ಭೂತ ಬಂಗಲೆಗಳಾಗಿರೋದು ಮತ್ತೊಂದೆಡೆ ಹೀಗಾಗಿ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ರಕ್ಷಣೆ ಒದಗಿಸಬೇಕು ಅಪಾಯ ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಬೇಕು ಅನ್ನೋದು ಸ್ಥಳೀಯರ ಆಗ್ರಹವಾಗಿದ್ದರೆ ಶಿಥಿಲ ವ್ಯವಸ್ಥೆಯಲ್ಲಿರೋ ನಂಜನಗೂಡು ರೇಷ್ಮೆ ಇಲಾಖೆ ಕಚೇರಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನಕ್ಕೆ ಮುಖ ಸಾಕ್ಷಿಯಾಗಿದೆ ನನ್ನ ಹೆಸರು ಕಂದೇಗರ ಶ್ರೀನಿವಾಸ್ ಅಂತೇಳಿ ನಾನು ಕರ್ನಾಟಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷನ ಮಾಡ್ತೀನಿ ಈಗಾಗಲೇ ನಂಜನಗೂಡಿನಲ್ಲಿರ್ತಕ್ಕಂಥ ರೇಷ್ಮೆ ಇಲಾಖೆ ನಿಜವಾಗಲೂ ಕೂಡ ಒಂದು ದೊಡ್ಡ ಅನಾಹುತಕಾರಿಯ ಘಟನೆಗಳು ಸಂಭವಿಸುವಂಥ ಒಂದು ಮುನ್ಸೂಚನೆ ಇದೆ ಅಲ್ಲಿ ಅನೇಕ ಕರ್ಮಕಾಂಡಗಳು ನಡೆದಿದೆ ಈಗಾಗಲೇ ಈ ಇಲಾಖೆಯ ಎಲ್ಲ ಕಟ್ಟಡಗಳು ಅತ್ಯಂತ ಶಿಥಿಲಾವಸ್ಥೆಯನ್ನು ಹೊಂದಿದ್ದು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳ ಮೇಲೆ ಯಾವಾಗ ಕಟ್ಟಡಗಳು ಬೀಳ್ತವೋ ಅಂತಕ್ಕಂಥ ಭಯದ ವಾತಾವರಣ ಇರ್ತಕ್ಕಂಥದ್ದನ್ನು ಗಮನಿಸ್ಬೋದಾಗಿದೆ ಜೊತೆಗೆ ನಂಜ ಈ ದೇಶದ ರೈತರ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಸಮೂಹದ ಉಪಕಸುಬಾಗಿರ್ತಕ್ಕಂಥ ರೇಷ್ಮೆ ಇಲಾಖೆ ಇವತ್ತು ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಆಳುವ ಸರ್ಕಾರಗಳು ಮತ್ತು ಉನ್ನತ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತಕ್ಕಂಥದ್ದನ್ನು ನಾನು ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಈ ತಾಲೂಕಿನ ಕನಿಷ್ಠ 600 ಎಕರೆ ಪ್ರದೇಶಕ್ಕಾದರೂ ಕೂಡ ರೇಷ್ಮೆಯನ್ನು ವಿಸ್ತರಿಸಬೇಕು ಬೆಳವಣಿಗೆ ಮಾಡಬೇಕು ಅಂತಕ್ಕಂಥ ಒಂದು ನಿಯಮಾವಳಿಗಳಿದ್ದಾಗಿಯೂ ಕೂಡ ಇಲ್ಲಿನ ಸಿಬ್ಬಂದಿ ವರ್ಗ ಯಾವುದೇ ರೀತಿಯ ರೈತರಿಗೆ ರೇಷ್ಮೆಯನ್ನು ಬೆಳೆಯುವ ಬಗ್ಗೆಯಾಗಲಿ ಮತ್ತು ಇನ್ಯಾವುದೇ ವಿಚಾರಗಳನ್ನಾಗಲಿ ಯಾವುದೇ ರೀತಿಯ ತಿಳುವಳಿಕೆಗಳನ್ನು ಕೊಡದೇ ಇರತಕ್ಕಂಥದ್ದು ಕೂಡ ಒಂದು ಕಡೆ ಇನ್ನೊಂದು ಕಡೆ ಈ ಇಲಾಖೆ ಸುಮಾರು ಅಂದರೆ ನಂಜನಗೂಡಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಊಟಿ ರೋಡಿನ ಭಾಗದಲ್ಲಿರ್ತಕ್ಕಂಥದ್ದರಲ್ಲಿ ಸುಮಾರು 7-8 ಎಕರೆ ಪ್ರದೇಶವನ್ನು ಹೊಂದಿರತಕ್ಕಂಥ ಪ್ರದೇಶ ಇದು ಇಲ್ಲಿ ಕಚೇರಿ ಇದೆ ಹಿಂದೆ ಒಂದು ಮಾರುಕಟ್ಟೆ ಇತ್ತು ಇಲ್ಲಿ ಸಹಾಯಕ ನಿರ್ದೇಶಕರೊಬ್ಬರಿದ್ದಾರೆ ಒಂದು 3 ವಿಸ್ತರಣಾಧಿಕಾರಿಗಳಿದ್ದರು ಅನೇಕ ಸಿಬ್ಬಂದಿ ವರ್ಗ ಇದೆ ಆಗಿದ್ದಾಗಿಯೂ ಕೂಡ ಇವತ್ತು ಏನಾಗಿದೆ ಅಂದರೆ ಪರಿಸ್ಥಿತಿ ಆ ಸಿಬ್ಬಂದಿ ವರ್ಗದವ್ರಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆ ಕಟ್ಟಡದಲ್ಲಿ ಆಗಿಲ್ಲ ಒಂದು ಶೌಚಾಲಯಗಳಿಲ್ಲ ಎಲ್ಲವೂ ಕೂಡ ಅತ್ಯಂತ ಶಿಥಿಲಾವಸ್ಥೆಯನ್ನು ತಲುಪಿ ಇವತ್ತು ಅನಾಹುತ ಆಗ್ತಕ್ಕಂಥ ಸಂದರ್ಭಗಳನ್ನು ಇದೆ ಇಲಾಖೆಯಿಂದ ಮಿನಿ ವಿಧಾನಸೌಧ ಕಟ್ಟಲಿಕ್ಕೆ ಮತ್ತು ಪದವಿ ಕಾಲೇಜನ್ನು ತೆರಲಿಕ್ಕೆ ವರ್ಗಾವಣೆ ಮಾಡಿರ್ತಕ್ಕಂಥ ಒಂದಷ್ಟು ಮೂರ್ನಾಲ್ಕು ಎಕರೆ ಬಿಟ್ಟರೆ ನೋಡಿದಂತೆ ಎಲ್ಲ ಪ್ರದೇಶವೂ ಕೂಡ ರೇಷ್ಮೆ ಇಲಾಖೆಯಲ್ಲಿದೆ ಅಲ್ಲಿ ಈಗಲೂ ಕೂಡ ಸಿಬ್ಬಂದಿ ಕೆಲಸ ಮಾಡ್ತಾರೆ ಆದರೆ ರೈತರಿಗೆ ಯಾವುದೇ ರೀತಿಯಾದಂಥ ಒಂದು ಅನುಕೂಲತೆಗಳಾಗಿಲ್ಲ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ರೇಷ್ಮೆ ಇಲಾಖೆ ಖರ್ಚು ಮಾಡ್ತಾ ಇದ್ದೀವಿ ಅಂತೇಳಿ ಪ್ರತಿ ವರ್ಷ ಬಡ್ಜೆಟ್ನ ತೆಗೆದಿಡ್ತದೆ ರೇಷ್ಮೆ ಇಲಾಖೆ ಅಂತಿದೆ ನಿರ್ದೇಶಕರು ಇದ್ದಾರೆ ಅದಕ್ಕೆ ಅಧಿಕಾರಿಗಳಿದ್ದಾರೆ ಎಲ್ಲ ಇದ್ದಾರೆ ಹೀಗಿರುವಾಗ ನಮ್ಮ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ಇವತ್ತು ರೇಷ್ಮೆ ಇಲಾಖೆ ಅತ್ಯಂತ ನಿರ್ಲಕ್ಷ್ಯದಿಂದ ಕೂಡಿದೆ ಅಧಿಕಾರಿಗಳ ಮುತ್ತಿಲಿನ ಆಳವರು ಕೂಡಲೇ ನಾನು ಈಗ ಹೇಳ್ತೀನಿ ಕೂಡಲೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಈ ಭಾಗದ ಮಂತ್ರಿ ಶಾಸಕರುಗಳು ಕೂಡಲೇ ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಬೇಕು ಆ ಕಟ್ಟಡಗಳನ್ನು ಡೆಮಾಲಿಷ್ ಮಾಡಿಸಿ ಹೊಸ ಕಟ್ಟಡವನ್ನು ಕಟ್ಟಬೇಕು ದುಡ್ಡಿದೆ ಸಾಕಷ್ಟು ದುಡ್ಡಿದೆ ನಂಜನಗೂಡು ತಾಲೂಕು ಸಂಬಂಧಪಟ್ಟಂಗೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ದುಡ್ಡಿದೆ ಆದರೆ ಇವತ್ತು ಯಾಕೆ ಈ ಇಲಾಖೆಯನ್ನು ಯಾವುದೇ ಇವತ್ತು KDP ಮೀಟಿಂಗ್ ನಡೀತಿದೆ ತಾಲೂಕು ಆಡಳಿತ ಸಂಬಂಧಪಟ್ಟ ಮೀಟಿಂಗ್ ನಡೀತಿದೆ ಯಾವ ಅಧಿಕಾರಿಗಳು ಕೂಡ ಯಾವುದೇ
ಜನಪ್ರತಿನಿಧಿಗಳು ಕೂಡ ಇದುವರೆಗೂ ಕೂಡ ರೇಷ್ಮೆ ಇಲಾಖೆ ಏನಾಗಿದೆ ಇದರ ಪರಿಸ್ಥಿತಿಗಳೇನು ಇದರ ಅಧಿಕಾರಿಗಳೇನು ಅಂತಕಂತ ಹೇಳಿಲ್ಲ ಇವತ್ತು ಕೂಡ ಅವರು ಓಡಾಡತಕ್ಕಂತ ವಾಹನ ಶಿಥಿಲಾವಸ್ಥೆಯಿಂದ ಕೂಡಿದೆ ಕೆಟ್ಟು ನಿಂತಿದೆ ತುಕ್ಕಿಡಿದಿದೆ ಇದು ಸಾರ್ವಜನಿಕ ಆಸ್ತಿ ಅಲ್ವಾ ಸಾಲೆ ಕ್ವಾರ್ಟರ್ಸ್ ಗಳು ಉಳಿಕೊಳ್ಳತಕ್ಕಂತ ವಸತಿ ಗೃಹಗಳು ಏನಾಗಿವೆ ಅಂತಂದ್ರೆ ಯಾರು ವಾಸ ಮಾಡಬಾರದು ಅಂತ ಒಂದು ಕೆಟ್ಟ ಪರಿಸ್ಥಿತಿ ಇದೆ ಆ ಗೋಡೆಗಳು ಯಾವಾಗ ಬಿಡತವು ಮೇಲ್ ಚಾವಣಿಗಳಂತೆ ಎಲ್ಲ ಕಿತ್ತು ಕಿತ್ತು ಬಿಡತಾ ಇದೆ ಕಾಂಕ್ರೀಟ್ ಎಲ್ಲ ಕಿತ್ತು ಬಿತ್ತು ಆ ಸರಳ ಇವೆಲ್ಲ ಸರಳಗಳು ಕಾಣ್ತಾ ಇವೆ ಅದು ಯಾವತ್ತು ಬಿದ್ದೋಗ್ತದೆ ಅಂತ ಹೇಳಕಾಗಲ್ಲ ಅಂತ ಪರಿಸ್ಥಿತಿಯನ್ನ ನಾವು ಕಾಣಬಹುದಾಗಿದೆ ಆ ಪ್ರದೇಶಗಳೇನು ಖಾಲಿ ಬಿದ್ದಿರತಕ್ಕಂತ ಪ್ರದೇಶಗಳೇನಿದೆ ಆ ರೇಷ್ಮೆ ಆಗ್ತಾ ಒಂದು 10 ಗಂಟೆಗೆ ರೇಷ್ಮೆ ಒಂದು ಗಿಡಗಳು ಬಿಟ್ರೆ ಇನ್ನು ಉಳಿದ ಪ್ರದೇಶ ಎಲ್ಲ ಕಡೆ ಗಿಡಗಂಟೆಗಳು ಬೆಳಕೊಂಡು ಅದೆಲ್ಲ ಒಂದರ ಸೊಳ್ಳೆ ಅಥವಾ ಹಾವು ಚೇಳುಗಳು ವಾಸ ಮಾಡತಕ್ಕಂತ ಒಂದು ಕೊಂಪೆಯ ಪ್ರದೇಶವಾಗಿದೆ ಸುತ್ತಮುತ್ತ ಇರುವವರು ನಾಗರಿಕರಿಂದ ಕೂಡಿರತಕ್ಕಂತ ಜನ ಆದರೆ ಈ ಪ್ರದೇಶದಲ್ಲಿ ಅತ್ಯಂತ ಕೊಂಪೆಯ ಪ್ರದೇಶವಾಗಿ ಇವತ್ತು ಕಾಣ್ತಾ ಇದೆ ಕೂಡಲೇ ಉಸ್ತುವಾರಿ ಸಚಿವರು ಮತ್ತಕ್ಕೆ ಸಂಬಂಧಿಸಿದಂತ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡಲೇ ಭೇಟಿ ಕೊಡಬೇಕು ಈ ಇಲಾಖೆಯನ್ನ ಮತ್ತೊಮ್ಮೆ ಅಭಿವೃದ್ಧಿಪಡಿಸುವ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ನಾನು ಆಗ್ರಹಿಸುತ್ತೇನೆ ನಿರಂತರ ಸುದ್ದಿಗಾಗಿ ನ್ಯೂಸ್ 101 YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ